ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಈ ಬ್ರ್ಯಾಂಡ್ ನ್ಯೂ ಕಾರ್ ಹುಂಡೈ ಕ್ರೆಟಾ 2024 ಫೇಸ್ ಲಿಫ್ಟ್ ಮಾಡೆಲ್ದು PPF ಮಾಡಿಸ್ಬೇಕು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಕಾರ್ಗೆ ಏನಕ್ಕೆ PPF ಮಾಡಿಸ್ತಾ ಇದ್ದೀನಿ ಆ್ಯಂಡ್ ರೈಟ್ ನೋ ಕಂಡೀಷನ್ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಥಿಂಗ್ ಫಸ್ಟ್, ಈ ಕಾರ್ ತೊಗೊಂಡು ಆಲ್ಮೋಸ್ಟ್ 2 weeks ಆಗಿದೆ, 2000 kilometers ಓಡಿಸಿದ್ದೀನಿ. ಆ ಟೈಮಲ್ಲಿ ನನ್ನ ಕಾರ್ಗೆ ಆಗಿರೋ ಸ್ವಲ್ಪ ಮೈನರ್ ಸ್ಕ್ರ್ಯಾಚಸ್ ಆಗಲಿ ಆ್ಯಂಡ್ ಇವಾಗ ಆ PPF ಮಾಡಿಸಿದ್ಮೇಲೆ ಯಾವ ಥರ ಕಾಣುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಥಿಂಗ್ ಫಸ್ಟ್, PPF ಅಂದರೆ ಏನು, ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಟ್ಟು ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಕಾರ್ ಕಂಡೀಷನ್ ಹೇಗಿದೆ ರೈಟ್ ನಾವು, ನಾನು ಕಾರ್ ಕೂಡ ವಾಶ್ ಮಾಡಿಸಿದೆ, ಬಿಕಾಸ್ 2000 kilometers ಓಡಿಸಿ ಡೈರೆಕ್ಟ್ಲಿ ನಾನು ಡಿಟೇಲಿಂಗ್ ಶಾಪಿಗೆ ಕರ್ ತೊಗೊಂಡೋಗಿ ಅಲ್ಲಿ ಅವ್ರು ಮಾಡೋ ವರ್ಕು ಪ್ಲಸ್ ಏನು ಚಾರ್ಜಸ್ಸು ಹೇಗೆ ಪ್ರೊಸೀಜರ್ ನಡೆಯುತ್ತೆ ಅದನ್ನು ನಾನು ಈ ಫುಲ್ ವಿಡಿಯೋದಲ್ಲಿ ತೋರಿಸ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಪ್ಲ್ಯಾನ್ ಮಾಡ್ತಿದ್ದೀನಿ. ಕಾರ್ನ ಡೀಟೇಲ್ ತೊಗೊಂಡೋಗಿನ ಮುಂಚೆ ಕರೆಂಟ್ ಕಂಡೀಷನ್ ತೋರಿಸ್ಬಿಡ್ತೀನಿ. ಫಸ್ಟ್ ಬಂದು ಕಾರ್ದು 2000 runs ಆಗಿದೆ, 2000 kilometers ರನ್ ಆಗಿದೆ. ಅದರಲ್ಲಿ ನಾನು 1000ಗೆ ಫಸ್ಟ್ ಸರ್ವಿಸ್ ಆಗಿದೆ. ಸೊ ಆ ಫಸ್ಟ್ ಸರ್ವಿಸಿಗೆ ಹೋದಾಗ ನಾನು ನೋಡಿದ್ದು ಇಲ್ಲಿ 2 scratches, ಪೇಂಟ್ ಕಟ್ಟಾಗಿರೋ ಸ್ಕ್ರ್ಯಾಚಸ್ ಇದೆ. ಈ 2 ಪೇಂಟ್ ಕಟ್ಟಾಗಿರೋ ಸ್ಕ್ರ್ಯಾಚಸ್ಗೆ ನಾನು ಡಿಸೈಡ್ ಮಾಡಿದೆ, ಓಕೆ ಇದಕ್ಕೆ ಕೋಟಿಂಗ್ ಮಾಡಿಸ್ಬಿಡೋಣ ಅಂತ. ಬಟ್ ಕೋಟಿಂಗ್ ಮಾಡಿಸ್ಬೇಕು ಅಂದರೆ ನಾನು ಡಿಸೈಡ್ ಮಾಡಿದಾಗ ಅದಕ್ಕಿಂತ ಬೆಟರ್ ಆಪ್ಷನ್ ಏನಿದೆ ಅಂತ ಗೊತ್ತದ PPF ಬಗ್ಗೆ ತಿಳ್ಕೊಂಡೆ. ನಾನು ಹಳೆಯ ಹ್ಯುಂಡೈ i20 ಕಾರ್ಗೆ ನಾನು ಸೆರಾಮಿಕ್ ಕೋಟಿಂಗ್ ಮಾಡಿಸಿದ ಜಾಗದಲ್ಲೇ ನಾನು ಎನ್ಕ್ವೈರಿ ಮಾಡಿದಾಗ ಅವರು ಕೂಡ PPF ಮಾಡ್ತಾರೆ. ಕರೆಂಟ್ಲಿ ಏನು ಕರೆಂಟ್ ಸ್ಟ್ಯಾಂಡರ್ಡ್ಸ್ ಏನಿದೆಯೋ ಆ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಬೆಸ್ಟ್ ಪ್ರೈಸಲ್ಲಿ ಮಾಡಬೇಕು ಆ ಪ್ರೈಸಲ್ಲಿ ನನಗೆ PPF ಆಗುತ್ತೆ ಅಂತ ಗೊತ್ತಾದಮೇಲೆ ನಾನು ಅಲ್ಲಿ PPF ಮಾಡ್ಸೋಣ ಅಂತ ಡಿಸೈಡ್ ಮಾಡಿ. ಈಗ ನಾವು ರೈಟ್ ನಾವು ಈಗ ಕರೆಂಟ್ ಕಂಡೀಷನ್ ನೋಡಿದ್ರೆ ಕರೆಂಟ್ ಗಾಡಿ ಕೂಡ ಏನು ವಾಶ್ ಆಗಿಲ್ಲ ಆ್ಯಂಡ್ ಗಾಡಿದು ಇನ್ನು ಡಸ್ಟ್ ಇಷ್ಟು ವಾಶ್ ಏನೂ ಮಾಡಿಲ್ಲ. ಡೈರೆಕ್ಟ್ಲಿ ಅಲ್ಲೆಲ್ಲ ಹೋಗಿ A to Z ಮಾಡಿಸ್ಕೊಳ್ಳೋಣ ಅಂತ. ನೀವು ನೋಡ್ತಿರ್ಬೇಕಾದ್ರೆ ಬ್ಯಾಕ್ ಸೈಡ್ ಆಗಲಿ ಫ್ರಂಟ್ ಸೈಡ್ ಆಗಲಿ ಡಸ್ಟು ಆಮೇಲೆ ಏನೂ ವಾಶ್ ಆಗಿಲ್ಲ. ಸ್ಮಾಲ್ ಏರ್ಲೈನ್ ಸ್ಕ್ರ್ಯಾಚಸ್ ಕೂಡ ಇದೆ. ಬಟ್ ಇದೇನು ಬಿಫೋರ್ ಕಂಡೀಷನ್ ಇದೆ ಆಫ್ಟರ್ ಕಂಡೀಷನ್ ಅಂತ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಸೊ ಇದು ಈಗಿನ ಕಾರ್ದು ಕರೆಂಟ್ ಕಂಡೀಷನ್. ಇದನ್ನು ವಾಶ್ ಮಾಡಿಸಿ ಸೆರಾಮಿಕ್ ಕೋಟಿಂಗ್ ಮಾಡಿಸಿ ಅದ್ರ ಮೇಲೆ PPF ಮಾಡಿಸೋದು ಪ್ರೊಸೀಜರ್ ಇದೆ. ಸೊ ಅದರದ್ದು ಫುಲ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಲೆಟ್ಸ್ ಗೋ ಟು ಡೀಟೇಲ್ ಶಾಪ್. ಹಾಯ್ ಮೈ ಫೀಲ್, ಅನಿಸ್ತೇ ಓಕೆ. ಈಗ ನನ್ನ ಗಾಡಿಗೆ ನೀವು PPF ಪೇಂಟ್ ಮಾಡ್ತಾ ಇದ್ದೀರಿ, ಹೌದು. ಸೆರಾಮಿಕ್ ಯಾಕೆ ಮಾಡ ಅಂದರೆ PPF ಯಾಕೆ ಆಕ್ಸೆಪ್ಟ್ ಹೇಳ್ತೀರಾ ಹೇಳಿ ನನಗೆ. ಸರ್, ಸೆರಾಮಿಕ್ಕು ಒಂದು ಟೈಪ್ ಆಫ್ ಪ್ರೊಟೆಕ್ಷನ್ನು, PPF ಒಂದು ಟೈಪ್ ಆಫ್ ಪ್ರೊಡಕ್ಷನ್ನು. ಸೆರಾಮಿಕ್ ಬಂದುಬಿಟ್ಟು ಸಿಲಿಕಾನ್ ಕಾರ್ಬೈಡ್ದು ಲಿಕ್ವಿಡ್ ಬರುತ್ತೆ, ಅದು ಮೂಲಕ ಅದು ಪೇಂಟ್ ಜೊತೆ ಬಾಂಡ್ ಆಗಿ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ. ಓಕೆ. ಸೊ ಅದು ನಿಮಗೆ ಪರ್ಫೆಕ್ಟ್ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಏನೇನೋ ಧೂಳಿತ್ತು ಏನೇ ಆಯಿತು ಅಂದ್ರೂ ಒಂದು ಸ್ವಲ್ಪ ನೀಟಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಗುತ್ತೆ. ಆಮೇಲೆ ಪ್ರಾಪರ್ ಪ್ರೊಸೀಜರಲ್ಲಿ ಒರೆಸ್ಬೇಕಾಗುತ್ತೆ ಎಲ್ಲನೂ. ಸೊ PPF ಅಂದರೆ ಒಂದು ಹೆಂಗೆ ಅಂದರೆ ಅದು 200 microstick ಒಂದು ಫಿಲಮ್ ಥರ ಕಂಪ್ಲೀಟ್ ಕಾರ್ಗೆ ಇನ್ಸ್ಟಾಲ್ ಮಾಡ್ತೀವಿ. ಅದು ಡಿಫೆಂಡ್ ಆಗುತ್ತೆ, ಕೆಲವರು ಕಂಪ್ಲೀಟ್ ಕಾರಿಗೆ ಮಾಡಿಸ್ಕೊತಾರೆ, ಕೆಲವರು ಕಂಪ್ಲೀಟ್ ಪಾರ್ಷಲ್ PPF ಮಾಡಿಸ್ಕೊತಾರೆ, ಬಂಪರ್ಗೆ ಮಾತ್ರ ಸಾಕು, ಬಾನೆಟ್ಗೆ ಮಾತ್ರ ಸಾಕು ಅಂತ. ಸೊ ಯಾವುದು ತುಂಬ ಡ್ಯಾಮೇಜ್ ಆಗೋ ಏರಿಯಾದ ಇರುತ್ತೋ ಅದು ಜನರಲ್ ಆಗಿ ಪ್ರೊಟೆಕ್ಷನ್ ಮಾಡಿಸ್ಕೊತಾರೆ. ಸೊ 200 microstick ಫಿಲಮ್ ಇನ್ಸ್ಟಾಲ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಏನೇ ಡ್ಯಾಮೇಜ್ ಪೇಂಟ್ ಮೇಲೆ ಆಗಬೇಕಾಗಿರುತ್ತೋ ಅದು ಅದ್ರ ಮೇಲೆ ಫಿಲಮ್ ಮೇಲೆ ಆಗುತ್ತೆ. ಸಪೋಸ್ ಇವಾಗ ನೀವು ಈಗ ಇಸಿ ನೆನ್ಕೊಂಡಿದ್ದೀರಾ, ಫಿಂಗರ್ ಪ್ರಿಂಟ್ಸ್ ಆಯಿತು, ಅದೇ ಸೆರಾಮಿಕ್ ಕೋಟಿಂಗ್ ಇದ್ದರೆ ಅದು ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ PPF ಆದರೆ ನೀವು ಏನೇ ಯಾವುದೇ ಬಟ್ಟೆಯನ್ನು ಒಂದ್ಸದ್ರೂ ಸ್ಕ್ರ್ಯಾಚ್ ಆಗಲ್ಲ. ಸ್ಕ್ರ್ಯಾಚಸ್ ಇಸ್ ಇನ್ ಕೇಸ್ ಆಯಿತು ಅಂದ್ರೂ ಅದು ಸೆಲ್ಫ್ ಹೀಲಿಂಗ್ ಆಗಿರೋದಕ್ಕೆ ಸ್ವಲ್ಪ ಸಣ್ಣ ಹೆಚ್ಕೋದಾಗಿದೆ. ಅದು ಇದು ಸೆಲ್ಫ್ ಹೀಲಿಂಗ್ PPF. ಹಾಂ, ಸೆಲ್ಫ್ ಹೀಲಿಂಗ್ PPF. ಯಾವುದದು? ಅಲ್ಟ್ರಾ ನ್ಯಾನೋ ಶೀಲ್ಡ್ ಅಂತ. ಅಲ್ಟ್ರಾ ನ್ಯಾನೋ ಶೀಲ್ಡ್ ಎಷ್ಟಿದೆ ಅದು? ಮೈಕ್ರಾನ್ಸ್ ಅಷ್ಟೇ. 200 microstick ಇರುತ್ತೆ ಆಫ್ಟರ್ ಇನ್ಸ್ಟಾಲೇಷನ್. ಇನ್ನೂ ಸ್ವಲ್ಪ ಥಿಕ್ ಆಗಿ ಬರುತ್ತೆ, ಬಟ್ ಸ್ಟ್ರೆಚ್ ಮಾಡಿ ಇನ್ಸ್ಟಾಲ್ ಮಾಡೋದ್ರಿಂದ ಅದು ಅಪ್ರಾಕ್ಸಿಮೇಟ್ 200 microns ಥಿಕ್ ಇರುತ್ತೆ ಮೆಷರ್ ಮಾಡೋದು. ಹಾಂ ಅಕ್ಕಿ, ನನಗೆ ಈ ಕಾರ್ದು ನಾನು ತಗೊಂಬಂದದ ಕಂಡೀಷನ್ ನೀವು ನೋಡಿದ್ದೀರಲ್ವ? ಹೌದು. ಅದು ಪ್ರೊಸೀಜರ್ ಹೇಳಿ, ಹೇಗೆ ಸ್ಟಾರ್ಟ್ ಮಾಡಿದ್ರೆ? ಜನರಲ್ ಆಗಿ ನೀವು ಇವಾಗ ಟ್ರಿಪ್ಪಿಂದ ಮುಗಿಸ್ಕೊಂಬಂದು ಇವಾಗ PPF ಇದು ಕರೆಕ್ಟ್ ಅಲ್ವಾ? ಸೊ ನಾವು ಕಂಪ್ಲೀಟಾಗಿ ಫಸ್ಟ್ ಒಂದು ವಾಶ್ ಮಾಡ್ತೀವಿ. ಆ ವಾಶ್ ಮಾಡಿದ್ರೆ ಏನಾಗುತ್ತೆ, ಕಂಟಾಮಿನೇಷನ್ ಏನೇ ಇದ್ರೂ ನಮಗೆ ಹೈಲೈಟ್ ಆಗುತ್ತೆ, ಪ್ಲಸ್ ಸ್ಕ್ರ್ಯಾಚಸ್ ಏನಿದೆ ಏನಿದೆ ಅಂತ. ನಾವು ಎಲ್ಲಿ 3-step ಪಾಲಿಶಿಂಗ್ ಮಾಡಬೇಕು, ಎಲ್ಲಿ 5 steps ಆಫ್ ಪಾಲಿಶಿಂಗ್ ಮಾಡಬೇಕು ಅಂತ ಡಿಪೆಂಡ್ ಆಗುತ್ತೆ. ಸೊ ಕಂಪ್ಲೀಟ್ ಒಂದು ವಾಶ್ ಆದಮೇಲೆ ನಾವು ಡಿಟೇಲಿಂಗ್ ಮಾಡಿದ್ವಿ. ಇಲ್ಲಿ ಸ್ಯಾಂಪಲ್ ಟೆಸ್ಟ್ ಪೀಸ್ ಮಾಡಿಸಿದ್ವಿ. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಸ್ಕ್ರ್ಯಾಚಸ್ ಇತ್ತು, ನೀವು ಆಲ್ರೆಡಿ ಯೂಸ್ ಮಾಡಿರಲ್ಲ ಕಾರು. ಸೊ ಸ್ಕ್ರ್ಯಾಚಸ್ ಇತ್ತು. ಸೊ ಆ ಸ್ಕ್ರ್ಯಾಚಸ್ನ ನಾವು 2-3 step ಪಾಲಿಶಿಂಗಲ್ಲಿ ಅದು ಎಲಿಮಿನೇಟ್ ಮಾಡಿದ್ವಿ, ಅದು ನಿಮಗೆ ತೋರಿಸಿದ್ವಿ. ಸೊ ಎಂಟೈರ್ ಕಾರು ನಾವು ಆ ಥರ ಪಾಲಿಶಿಂಗ್ ಮಾಡ್ತೀವಿ. ಸೊ ಪಾಲಿಶಿಂಗ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಈ ಆ್ಯಕ್ಚುಯಲ್ ಕಾರ್ ಕಲರ್ ಏನಿದೆಯೋ ಅದು ಎನ್ಹ್ಯಾನ್ಸ್ ಆಗುತ್ತೆ. ಎನ್ಹ್ಯಾನ್ಸ್ ಆದಾಗ ತಿರ್ಗಾ ಕಂಪ್ಲೀಟಾಗಿ ಈ ಪೌಡರ್ ಡಸ್ಟ್ ಇರ್ಬೋದು, ಇಲ್ಲಾಂದರೆ ಕಾಂಪೋ
ಸಾರಿ ಕಾಂಪೌಂಡ್ ಡಸ್ಟ್ ಇರ್ಬೋದು ಎಲ್ಲನೂ. ಸೊ ಕಾಂಪೌಂಡ್ ಡಸ್ಟ್ ಎಲ್ಲ ಎಡ್ಜಸ್ ಎಲ್ಲ ಇರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ತಿರ್ಗಾ ವಾಶ್ ಮಾಡ್ತೀವಿ. ವಾಶ್ ಮಾಡಾದ್ಮೇಲೆ ತಿರ್ಗಾ ಐ ಪಿ ಇಂದ ಇಂಡಸ್ಟ್ರಿಯಲ್ ಪರ್ಪಸ್ ಆಲ್ಕೋಹಾಲ್ ಅನ್ನತ್ತೆ. ಸೊ ಏನೇ ಅಬ್ರೆಸಿವ್ಸ್ ಇರ್ಬೋದು ಇಲ್ಲಾಂದರೆ ಆಯಿಲ್ಸ್ ಇರ್ಬೋದು ಏನೇ ಇರ್ಬೋದು ಆ ಥರ ಅದನ್ನು ಕಂಪ್ಲೀಟಾಗಿ ಐ ಪಿ ಇಂದ ವೈಪ್ ಮಾಡಿದ್ರೆ ಏನಾಗುತ್ತೆ ಅದು ಕ್ಲೀನ್ ಆಗುತ್ತೆ. ಸೊ ಆ ಕ್ಲೀನ್ ಆದಮೇಲೆ ಅದರ ನಂತರ ಪಿ ಪಿ ಎಫ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಮಾಡ್ತಾ ಇರೋದು ಬಂದುಬಿಟ್ಟು ಕಂಪ್ಲೀಟ್ ಟಕ್ ಇನ್ ಪಿ ಪಿ ಎಫ್. ಸೊ ಟಕ್ ಇನ್ ಪಿ ಪಿ ಎಫ್ಗೆ ಏನು ಮಾಡಬೇಕು, ಕೆಲವೊಂದು ಪಾರ್ಟ್ಸ್ ರಿಮೂವ್ ಮಾಡಬೇಕಾಗುತ್ತೆ. ಎಲ್ಲ ಎಕ್ಸ್ಪರ್ಟ್ಸೇ ಮತ್ತು ನಿಮ್ಗೆ ತೋರಿಸಿದ್ದೀನಿ. ಸೊ ಅದು ರಿಮೂವ್ ಮಾಡಿಬಿಟ್ಟು ಆ ಎಡ್ಜಸ್ ಎಲ್ಲನೂ ಟಕ್ ಇನ್ ಮಾಡ್ತೀವಿ ಪಿ ಪಿ ಎಫ್ನ. ಸೊ ಟಕ್ ಇನ್ ಮಾಡಿದ್ದಕ್ಕೆ ಪಿ ಪಿ ಎಫ್ ನಿಮಗೆ ಎದ್ದು ಬರಲ್ಲ. ಇಫ್ ಇನ್ ಕೇಸ್ ಎಡ್ಜಸ್ ಅಲ್ಲೆಲ್ಲ ನಾವು ಹಿಂಗೆ ಕಟ್ ಮಾಡಿದ್ರೆ ಚಾನ್ಸಸ್ ದಟ್ ಅಲ್ಲಿ ಬ್ಲೇಡ್ಮಿಂದ ಮಾರ್ಕ್ಸ್ ಬೀಳೋ ಚಾನ್ಸಸ್ಸು ಇರುತ್ತೆ. ಪ್ಲಸ್ ಅಲ್ಲಿಂದ ಡೆಪಾಸಿಟ್ ಡರ್ಟ್ ಡೆಪಾಸಿಟ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಎಪಿಲ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅಷ್ಟು ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ಅಂದರೆ ಅದು ಕಂಪ್ಲೀಟಾಗಿ ಎಲ್ಲರೂ ಓಪನ್ ಟು ಅಟ್ಮಾಸ್ಫಿಯರ್ ಇರಬಾರ್ದು, ಎಲ್ಲ ಕಡೆನೂ ಟಕ್ ಇನ್ ಆಗಿರ್ಬೋದು. ಸೊ 99% ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆನೂ ಟಕ್ ಇನ್ ಮಾಡಿದ್ದೀವಿ. ಕೆಲವೊಂದು ಕಡೆ ಅದು ಟಕ್ ಇನ್ ಆಗಲಿ, ಸಪೋಸ್ ರೂಫ್ ಏಜಲ್ಲಿ ಎಲ್ಲ ಅಲ್ಲಿ ಟಕ್ ಇನ್ ಆಗಲ್ಲ. ಸೊ ಅಲ್ಲಿ ಮಾತ್ರ ಕಟ್ ಮಾಡ್ತೀವಿ, ಅದು ತುಂಬ ಮೈನ್ಯೂಟಾಗೆ ನಾವು ಕಟ್ ಮಾಡಿರ್ತೀವಿ. ಸೊ ಅದು ಅದರಿಂದ ನಿಮ್ಗೇನು ಬಾಡಿಗೆ ಏನು ಪೇಂಟ್ಗೆಲ್ಲ ಡ್ಯಾಮೇಜ್ ಆಗೋದಾಗಲಿ ಏನೋ ಇರಲ್ಲ. ವಿತೌಟ್ ಎನಿ ಸ್ಟ್ಯಾಂಡರ್ಡ್ಲಿ ನಾನು ಈಗ ಹಾಕ್ಸಿದ್ದೀನಲ್ಲ ನಿಮ್ಮ ಹತ್ರ ಈ ಪ್ಯಾಕೇಜ್ಗೆ ಎಷ್ಟು ಇಯರ್ ವಾರಂಟಿ ಇದೆ? ಫೈವ್ ಇಯರ್ಸ್ ಕಂಪ್ನಿದ ಕೊಡೋದು. ಏನೇನು ತೊಗೊಳಗುತ್ತೆ ಅದರಲ್ಲಿ? ಸರ್ ಎನಿ ಎಡ್ಜಸ್ಸಲ್ಲಿ ಏನೇ ಪೀಲ್ ಆಫ್ ಆಯಿತು, ಇಲ್ಲಾಂದರೆ ಡಲ್ನೆಸ್ ಆಯಿತು ಪಿ ಪಿ ಎಫ್ ಅಲ್ಲಿ, ಸ್ಕ್ರಾಚಸ್ ಆಯಿತು, ಇಲ್ಲಾಂದರೆ ಏನೇ ಎಲ್ಲೋ ಇಶ್ ಆಯಿತು, ಆ ಥರ ಏನೇ ಇದ್ರೂ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತೀವಿ. ಅಪಾರ್ಟ್ ಫ್ರಮ್ ಫಿಸಿಕಲ್ ಡ್ಯಾಮೇಜ್, ಸಪೋಸ್ ಯಾರನ್ನ ಕೀಯಲ್ಲಿ ಗೀಸ್ಲೇಬೇಕು ಅಂತ ಗೀಚ್ಬಿಟ್ಟು ಇದು ಮಾಡಿದ್ರೆ ಅವಾಗ ಅದೇನು ವಾರಂಟಿಯಲ್ಲಿ ಬರಲ್ಲ. ಅಪಾರ್ಟ್ ಫ್ರಮ್ ದಟ್ ಏನೇ ಆದ್ರೂ ಫಿಸಿಕಲ್ ಡ್ಯಾಮೇಜ್ ಅಲ್ದಿರ ನಾವು ಫೀನ್ ರಿಪ್ಲೇಸ್ಮೆಂಟ್ ಮಾಡಿ. ಇದು ನಾನು ನೋಡ್ತಂಗೆ ಇದು ಟಿ ಪಿ ಯು ಫಿಲಮ್ ತುಂಬ ಟೈಪ್ ಬರುತ್ತೆ, ಟಿ ಪಿ ಕೆ ಟಿ ಪಿ ಎಚ್ ಟಿ ಪಿ ಯು ಎಲ್ಲ ಬರುತ್ತೆ. ಸೊ ಅದೆಲ್ಲ ಲೋ ಗ್ರೇಡ್ ಫಿಲಮ್ಸ್. ಆ ಲೋ ಗ್ರೇಡ್ ಫಿಲಮ್ಸ್ ಇಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೆಲವು ಸರಿ ಅಡೆಸಿವ್ ಹಂಗೆ ಅಂಟ್ಕೊಳ್ಳೋದಾಗ್ಲಿ, ಆಮೇಲೆ ಕ್ರ್ಯಾಕಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ಬೋದು, ತುಂಬಾ ಬಿಸಿಲಿಗೆ ಎಕ್ಸ್ಪೋಸ್ ಆಯ್ತು ಅಂದ್ರೆ ಅಂತ. ಇದರಲ್ಲಿ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಟಿ ಪಿ ಯು ಅಂತ, ಆ ಟಿ ಪಿ ಯು ಫಿಲಮ್ ನಾವು ನಿಮ್ಗೆ ಇನ್ಸ್ಟಾಲ್ ಮಾಡೋದಕ್ಕೆ ಇದು ಮಾಡ್ತೇವೆ. ಅಂದ್ರೆ ಇದು ಸ್ಕ್ರಾಚ್ ಆದ ಈಗ ಬೈ ಚಾನ್ಸ್ ಏರ್ಲೈನ್ ಸ್ಕ್ರಾಚಸ್ ಆದ ಏರ್ಲೈನ್ ಸ್ಕ್ರಾಚಸ್ ಆಯ್ತು ಅಂದ್ರೆ ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆಗಿದ್ದೆ ಒಂದು ಸ್ವಲ್ಪ ಹೀಲ್ ಆಗುತ್ತೆ. ಕಂಪ್ಲೀಟ್ ಹೀಲ್ ಆಗುತ್ತೆ? ಹೇಗೆ ಕಂಪ್ಲೀಟ್ ಹೀಲ್ ಆಗುತ್ತೆ ಸರ್? ಕಂಪ್ಲೀಟ್ ಹೀಲ್ ಆಗುತ್ತೆ. ಅಕ್ಕಿ ನನಗೆ ಇದರದ್ದೆಲ್ಲ ಡೀಟೇಲ್ಸ್ ಹೇಳ್ಕೊಟ್ರಿ, ನನಗೆ ಪ್ರೈಸಿಂಗ್ ಒಂದು ಹೇಳ್ಬಿಡಿ, ಎಲ್ಲರೂ ನೋಡೋರ್ಗೂ ಸ್ವಲ್ಪ ಡೌಟ್ ಕ್ಲಿಯರ್ ಆಗುತ್ತೆ ಏನು ಪ್ರೈಸಿಂಗ್ ಮಾಡ್ತಾ ಇದ್ದೀರಾ ಈ ಗಾಡಿಗೆ. ಆಮೇಲೆ ಬೇರೆ ವೆರೈಟಿ ಕಾರ್ಸ್ ಇದೆಲ್ಲ ಆಸ್ ರಿಕ್ವೆಸ್ಟೆಡ್ ಅಂದು ಎಲ್ಲರದ್ದು ನಂಗೆ ಪ್ರೈಸ್ ಹೇಳಿ. ಸರಿ ಸರ್, ಜನರಲ್ ಆಗಿ ಇದು ನಿಮಗೆ ಚಾರ್ಜ್ ಮಾಡ್ತಾ ಇರೋದು ಬರೀ 75,000 rupees. ಅದು ನಾವು 85,000 rupees ಆ್ಯಕ್ಚುಲಾಗಿ ಚಾರ್ಜ್ ಮಾಡೋದು. ಸಿನ್ಸ್ ಯುವರ್ ರೆಗ್ಯುಲರ್ ಕಸ್ಟಮರ್ ವಿತ್ ನಿಮ್ದು ಬೇರೆ ಕಾರ್ಗಳೆಲ್ಲ ಮಾಡಿಸ್ತಾ ಇದ್ದೀರ ಅದಕ್ಕೆ ನಾನು ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಮಾಡಿ ನಿಮಗೆ 75,000 rupees ಓಕೆ ಮಾಡ್ಕೊಡ್ತಾ ಇರೋದು. ಹ್ಯಾಚ್ ಬ್ಯಾಕಾದರೆ ಅರೌಂಡ್ 65,000 rupees ಚಾರ್ಜ್ ಮಾಡ್ತೀವಿ. ತಿರ್ಗಾ ಈ ಥರ ಸೆಮಿ ಎಸ್ ಯು ವಿಸ್ ಟೈಪ್ ಅಂದರೆ 85,000 rupees ಚಾರ್ಜ್ ಮಾಡ್ತೀವಿ. ಅರೌಂಡ್ ಎಸ್ ಯು ವಿಸ್ ಎಲ್ಲ ಅಂದರೆ ಅರೌಂಡ್ 1,00,000 rupees ಚಾರ್ಜ್ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನನ್ನ ಹುಂಡೈ 2024 ಕ್ರೆಟಾದು ಪಿ ಪಿ ಎಫ್ ಡೀಟೇಲಿಂಗ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಆದಷ್ಟು ನಿಮ್ಮ ಕ್ವೆಶನ್ಸ್ಗಳಿಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.